ಈ ತರ ಆದ್ರೆ ಯಾರು ಬದುಕೊಳಿಯೋದಿಲ್ಲ, ಏನಾದ್ರೂ ಮಾಡ್ಲೇಬೇಕು. ಹಲೋ ಶಾಂತ. ಹಲೋ ಗಿರೀಶ್. ಏನೋ ಮಚ್ಚ. ಹಲೋ ಶಾಂತ, ಹೇಳು. ಶಾಂತ, ಪ್ರಕೃತಿನ ಉಳಿಸೋ ಸಲುವಾಗಿ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ಅದನ್ನ ಹೇಳ್ತೀನಿ. ಬೆಂಗಳೂರಲ್ಲಿ ತುಂಬಾ ಮರಗಳು ಡಿಸ್ಟ್ರಾಯ್ ಆಗ್ತಿದೆ, ಸೊ ಮರ ನೆಡೋ ಪ್ಲಾನ್ ಮಾಡಿದೀನಿ. ಅದಕ್ಕೆ ನಿಮ್ ಸಹಾಯ ಬೇಕು ಫ್ರೆಂಡ್ಸ್. ಇದೆಲ್ಲ ವರ್ಕೌಟ್ ಆಗತ್ತೇನೋ ಬೆಂಗಳೂರಲ್ಲಿ? ನಾವಿರೋದು 7 ಜನ, ಇವೆಲ್ಲ ಸಾಧ್ಯನಾ? ಯಾಕೋ ಸಾಧ್ಯ ಇಲ್ಲ, ಯಾಕೆಂದ್ರೆ ನಾವು ಬಿಸ್ನೆಸ್ ಮಾಡ್ತಾ ಇಲ್ಲ, ಮಾಡ್ತಾ ಇರೋ ಸೋಷಿಯಲ್ ಸರ್ವಿಸ್. ಇವನ ಐಡಿಯಾ ಚೆನ್ನಾಗಿದೆ, ನಾನಂತ ಇವನಿಗೆ ಸಪೋರ್ಟ್ ಮಾಡ್ತೀನಿ. ಐಡಿಯಾನು ಚೆನ್ನಾಗಿದೆ, ಆದ್ರೆ ಜನರನ್ನ ಅರ್ಥ ಮಾಡಿಸೋದು ತುಂಬಾ ಕಷ್ಟ ಅಲ್ಲ? ಹೌದು ಖಂಡಿತ, ಜನರನ್ನ ಅರ್ಥ ಮಾಡಿಸೋದು ತುಂಬಾ ಕಷ್ಟ, ಆದ್ರೆ ಅರ್ಥ ಮಾಡ್ಕೊಂಡ್ರೆ ಅವ್ರು ಕೈ ಜೋಡಿಸಿ ಈ ಕೆಲಸಕ್ಕೆ ಸಹಾಯ ಮಾಡ್ತಾರೆ. ನಮ್ಮ ಜನರ ಮೇಲೆ ನಂಬಿಕೆ ಇದೆ. ಹೌದು, ಮೇಘ ಹೇಳಿದ್ದು ಸರಿನೆ. ನಮ್ಮಿಂದ ಇದು ಶುರು ಆಗಿ ಜನರಿಗೂ ಇದು ರೀಚ್ ಆಗತ್ತೆ, ಈ ಕಾನ್ಸೆಪ್ಟ್ ವರ್ಕೌಟ್ ಆಗುತ್ತೆ. ನೀವೆಲ್ಲ ನನ್ನ ಜೊತೆ ಇದ್ರಲ್ವಾ ಫ್ರೆಂಡ್ಸ್? ಯಾರಪ್ಪ ಅಲ್ಲಿ, ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಎಲ್ಲಾರು? ಅಜ್ಜಿ, ಪರಿಸರ ಉಳಿಸ್ಬೇಕು ಅಂತ ಗಿಡ ನೆಡ್ತಾ ಇದೀವಿ. 30 ವರ್ಷದಿಂದ 3 ಮಕ್ಕಳನ್ನೂ ಸಾಕ್ತೆ, ಈ ಮರಗಳನ್ನೂ ಬೆಳೆಸ್ತೆ. ಈ ತೆಂಗಿನ ಮರಗಳೇ ನನಗೆ ಅಂತ ಇರೋದು. ಅದ್ರಲ್ಲಿ ಬಿಡೋ ತೆಂಗಿನಕಾಯಿಗಳನ್ನ ಮಾರಿ ನನ್ನ ಜೀವನ ನಡೆಸ್ತಾ ಇದ್ದೀನಿ. ಎತ್ ಮಕ್ಕಳೇ ನನ್ನನ್ನು ಬಿಟ್ಟೋದ್ರು, ಆದರೆ ಈ ಮರಗಳನ್ನು ನನ್ನನ್ನು ಕಾಪಾಡ್ತಾ ಇದ್ದಾವೆ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಮಕ್ಕಳೇ, ಮಾಡಿ ನಿಮಗೆ ಒಳ್ಳೇದಾಗಲಿ. ಖಂಡಿತ ಅಜ್ಜಿ, ನಿಮ್ಮ ಆಶೀರ್ವಾದ ಬೇಕು ನಮಗೆ. ಇನ್ನೂ ಹೆಚ್ಚು ಮರಗಿಡಗಳನ್ನ ನಾವು ನೆಡ್ತೀವಿ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಮಕ್ಕಳೇ, ಒಳ್ಳೇದಾಗಲಿ. ಯಾರಪ್ಪ ನೀವು, ಏನ್ ಮಾಡ್ತಾ ಇದ್ದೀರಾ? ನಾವು ಮರಗಿಡಗಳನ್ನ ನೆಡ್ತಾ ಇದ್ದೀವಿ, ಫ್ಯೂಚರ್ ಜನರೇಷನ್ಗೆ ಹೆಲ್ಪ್ ಆಗಲಿ ಅಂತ. ಮತ್ತೆ ಮೆಟ್ರೋಪಾಲಿಟನ್ ಸಿಟಿ ಆಗಿದೆ, ಜನರಿಗೆ ಆಕ್ಸಿಜನ್ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ, ಆದ್ದರಿಂದ ಜನರಿಗೆ ಶುದ್ಧ ಗಾಳಿ ಸಿಗ್ತಿಲ್ಲ. ಇದ್ರ ಬಗ್ಗೆ ಜನಸಾಮಾನ್ಯರಿಗೆ ತಿಳುವಳಿಕೆ ಮೂಡಿಸಲು ಈ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಗಿಡ ನೆಡಬಾರ್ದು, ಇದು ಪಬ್ಲಿಕ್ ರಸ್ತೆ. 4 ದಿವಸ ಈ ಗಿಡ ದೊಡ್ಡ ಮರವಾಗಿ ಮಳೆಗಾಳಿಗೆ ಬಿದ್ದು ನಮ್ಮಂತ ಪಬ್ಲಿಕ್ ಗಳಿಗೆ ತೊಂದ್ರೆ. ಯಾಕೆ ಮಾಡ್ತಾ ಇದ್ದೀರಾ ಕೆಲಸಗಳನ್ನ? ಏನ್ ಸರ್, ಒಬ್ಬ ಪೊಲಿಟಿಷಿಯನ್ ಸೆಲೆಬ್ರಿಟಿ ಬರ್ತಾರೆ ಅಂದ್ರೆ 2-3 ಅವರ್ ಕಾಯ್ತೀರಾ? ಅದನ್ನ ಮರ ಬಿದ್ದೋದ್ರೆ ನಿಮ್ ಪಕ್ಕದ ರೋಡ್ ಹೋಗಕ್ಕಲ್ವಾ? ಲಾಸ್ಟ್ ಇಯರ್ ಮರ ಬಿದ್ದಿರೋದು 23 ಸರ್, ಆದ್ರೆ ಮರ ಕಟ್ ಮಾಡಿರೋದು 125. ಈಗ ನೀವೇನ್ ಆನ್ಸರ್ ಮಾಡ್ತೀರಾ? ಹೌದಪ್ಪ, ನೀವ್ ಹೇಳೋದು ಒಳ್ಳೆ ಮಾತು. ನಿಮ್ದ ನಾನು ತುಂಬಾ ಕಲ್ತ್ಕೊಂಡು ನಾನು ನಿಮ್ ಜೊತೆ ಸೇರಿ ಗಿಡ ನೆಡ್ತೀನಿ. ಬನ್ನಿ ಎಲ್ಲಾರು ಒಟ್ಟಿಗೆ ಹೋಗಿ ಗಿಡ ನೆಡೋ. ಸಾಲು ಮರದ ತಿಮ್ಮಪ್ಪನವರು ಮರ ಗಿಡಗಳನ್ನು ತಮ್ಮ ಮಕ್ಕಳಂತೆ ಸಾಕಿ ಸಲುಹಿ ನಮಗೆ ಪ್ರಕೃತಿಯನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಈ ಕೊಡುಗೆಯನ್ನು ನಾವು ಸ್ಫೂರ್ತಿಯಾಗಿ ತೆಗೆದುಕೊಂಡು ಎಲ್ಲರೂ ಕೂಡ ಮರ ಗಿಡಗಳನ್ನು ನೆಡೋಣ. ಸೇವ್ ಟ್ರೀ, ಇಟ್ಸ್ ನಾಟ್ ಎ ಟ್ರೀ. ಗೋ ಗ್ರೀನ್, ಗೋ ಗ್ರೀನ್.